ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಆಗಸ್ಟ್ ಇಪ್ಪತ್ತೆರಡನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಕ್ರಿಸ್ತನಲ್ಲಿ ಬೆಳೆಯಿರಿ ದೇಹವೆಲ್ಲ ಆತನ ಮುಖಾಂತರ ಪ್ರತಿ ಕೀಲುಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ತನ್ನಲ್ಲಿ ಐಕ್ಯವಾಗಿದ್ದು ಭಕ್ತಿ ವೃದ್ಧಿಯನ್ನು ಹೊಂದುತ್ತದೆ ಹೊಸಡಂಬಡಿಕೆಗಳಲ್ಲಿ ಪೌಲನು ಎಫೇಸದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಚನ ಇಲ್ಲಿ ಅಪೋಸ್ತಲನ ಆಲೋಚನೆಯ ಬಗ್ಗೆ ಏನು ತೋರುತ್ತದೆಂದರೆ ಪ್ರತಿ ಹೊಸ ನೂತನ ಸೃಷ್ಟಿಯು ಕ್ರಿಸ್ತನ ಸಂಪೂರ್ಣ ಸದಸ್ಯರೆಂದು ಪರಿಗಣಿಸಬಹುದು ಮತ್ತು ಎಲ್ಲ ಅಂಗಗಳು ಪ್ರೀತಿಯ ಆತ್ಮದೊಂದಿಗೆ ತನ್ನದೇ ಆದ ಸ್ವಭಾವದಿಂದ ಚೆನ್ನಾಗಿ ಸಂಪೂರ್ಣವಾಗಿ ನಯಗೊಳಿಸಬಹುದು ಇದರ ಜೊತೆಗೆ ಎಲ್ಲ ಹೊಸ ಸೃಷ್ಟಿಗಳು ಒಬ್ಬರಿಗೊಬ್ಬರು ತಮ್ಮನ್ನು ಸದಸ್ಯರೆಂದು ಗುರುತಿಸಿಕೊಳ್ಳಬೇಕು ಮತ್ತು ಕ್ರಿಸ್ತನ ಶರೀರವಾಗಿರುವ ಸಭೆಯು ಕ್ರಿಸ್ತನ ಚಿತ್ತಕ್ಕೆ ವಿಧೇಯರಾಗಿ ತಮ್ಮ ವಿವಿಧ ಪ್ರಯತ್ನಗಳಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಸಹಕರಿಸಲು ಪ್ರಯಾಸ ಪಡಬೇಕು ಅಂತಹ ಪ್ರೀತಿ ಅಂತಹ ಅಭಿಷೇಕ ಅಂತಹ ನಯಗೊಳಿಸುವಿಕೆಯು ಘರ್ಷಣೆಯನ್ನು ತಡೆಯುತ್ತದೆ ಮತ್ತು ಕ್ರಿಸ್ತನ ಇಡೀ ಶರೀರವನ್ನು ಕೃಪೆಗಳಿಂದ ಹಾಗೆಯೇ ತನ್ನ ಸ್ವಂತ ಉನ್ನತಿಗಾಗಿ ಮತ್ತು ಆ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಸಂಖ್ಯೆಯಲ್ಲಿ ತನ್ನದೇ ಆದ ಪೂರ್ಣಗೊಳಿಸುವಿಕೆಗಾಗಿ ಸಹಕರಿಸಲು ಅನುವು ಮಾಡಿಕೊಡುತ್ತದೆ